ಟಿ ಎಸ್ ವೆಂಕಣ್ಣಯ್ಯ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡದ ಪ್ರಾಧ್ಯಾಪಕರಾಗಿದ್ದವರು ನಂತರ ಖ್ಯಾತನಾಮರಾದಂಥ ಕುವೆಂಪು ಅವರು ಡಿ ಎಲ್ ನರಸಿಂಹಾಚಾರ್ಯರವರು ತೀನಂ ಶ್ರೀಕಂಠಯ್ಯನವರು ಮುಂತಾದವರು ವೆಂಕಣ್ಣಯ್ಯನವರು ಶಿಷ್ಯರಾಗಿದ್ದರು ಪ್ರೊಫೆಸರ್ ವೆಂಕಣ್ಣಯ್ಯ ಅಂದರೆ ಪ್ರೇಮದ ಪ್ರತಿಮೂರ್ತಿ ಆತ ವಿದ್ಯಾರ್ಥಿಗಳ ಮೇಲೆ ಅಸಾಧ್ಯ ವಾತ್ಸಲ್ಯ ದೊಡ್ಡ ವಿದ್ವಾಂಸರು ಸಾತ್ವಿಕರು ಪರೋಪಕಾರ ಅವರ ಜೀವನ ಧರ್ಮ ಒಂದು ಸಣ್ಣ ಘಟನೆ ಒಂದು ದಿವಸ ಬೆಳಗ್ಗೆ ಒಂಬತ್ತು ಗಂಟೆ ಸಮಯ ವೆಂಕಣ್ಣಯ್ಯನವರು ಮತ್ತು ಡಿ ವಿ ಜಿಯವರು ಬೆಂಗಳೂರಿನ ಕೆ ಆರ್ ರಸ್ತೆಯಲ್ಲಿ ದೊಡ್ಡಪೇಟೆ ಕಡೆ ನಡ್ಕೊಂಡು ಹೋಗ್ತಾ ಇದ್ರು ಈ ವಾಣಿ ವಿಲಾಸ್ ವಿದ್ಯಾಶಾಲೆ ಹತ್ತಿರ ಬರುವಾಗ ಅವರು ಬಲಗಡೆ ರಸ್ತೆಯಿಂದ ಯಾವನೋ ಒಬ್ಬತ ಓಡಿ ಬಂದ ಓಡಿ ಬಂದವನೇ ವೆಂಕಣ್ಣಯ್ಯನವ್ರ ಮುಂದೆ ಕೈ ಚಾಚಿ ನಿಂತ್ಕೊಂಡ ಅವನ ಪಂಚೆ ಕೊಳಕೋ ಕೊಳಕು ಕೋಟ್ ಬೇರೆ ಅದು ಹರಿದೋಗಿದೆ ಕಣ್ಣು ಗುಡ್ಡೆ ಮುಂದೆ ಚಾಚಿ ಬಂದಂತಿದೆ ಉಬ್ಬು ಹಲ್ಲು ಮುಂದೆ ಬಂದಿದ್ದಾವೆ ಒಟ್ಟಿನಲ್ಲಿ ಕೊಳಕಿನ ದೈನ್ಯದ ಪ್ರತಿರೂಪ ಆತ ಮನುಷ್ಯ ಅವ್ನು ನೋಡಿದ ತಕ್ಷಣ ವೆಂಕಣ್ಣಯ್ಯ ನಿಮಿಷ ಇರಪ್ಪ ಅಂಥೇಳಿ ತನ್ನ ಕೋಟಿನ ಜೇಬುಗಳಲ್ಲಿ ಕೈ ಹಾಕಿಸಿ ಹುಡುಕಿ ನೋಡಿದರು ಯಾವ ಜೇಬಿನಲ್ಲೂ ಒಂದು ಕಾಸು ಇರಲಿಲ್ಲ ಮುಖ ಪೆಚ್ಚಾಯ್ತು ಪಕ್ಕದಲ್ಲಿ ಡಿ ಜಿ ಇದ್ದಾರೆ ಅವ್ರನ್ನ ಕೇಳಿದರು ದುಡ್ಡು ಇದೆಯಾ ಸ್ವಾಮಿ ನಿಮ್ಮ ಹತ್ರ ಏನಾದರು ಅಂತ ಅವ್ರ ಜೇಬಲ್ಲೂ ಒಂದು ಕಾಸಿಲ್ಲ ಆ ಕೈ ಚಾಚಿ ನಿಂತಿದ್ದನಲ್ಲಿ ವ್ಯಕ್ತಿ ಅವನಿಗೆ ವೆಂಕಣ್ಣ ಹೇಳಿದರು ಏನೂ ಇಲ್ವಲ್ಲೋ ಇವತ್ತು ನರಸಿಂಹೂರ್ತಿ ಅಂದರು ಅತ್ತ ಪರವಾಗಿಲ್ಲ ಬಿಡಿ ಸಾರ್ ಕೇಳೋದು ನನಗೆ ಅಭ್ಯಾಸ ಹೋಗಿದೆ ನಾಳೆ ಕೊಟ್ರಾಯ್ತು ಅಂದ ಡಿ ವಿ ಜಿ ವೆಂಕಣ್ಣಯ್ಯ ಮುಂದೆ ನಡೆದರು ಸ್ವಲ್ಪ ದೂರ ಹೋದಾಗ ವೆಂಕಣ್ಣಯ್ಯನು ಗುರುತ್ನವ್ರು ಇನ್ನೊಬ್ರು ಯಾರೋ ಎದುರಿಗೆ ಬಂದರು ಅವ್ರು ನಿಲ್ಲಿಸಿ ಮಾತಾಡಿ ಅವ್ರ ಕಡೆಯಿಂದ ಅರ್ಧ ಆಣೆ ಸಾಲ ಪಡ್ಕೊಂಡ್ರಂತೆ ವೆಂಕಣ್ಣಯ್ಯ ಡಿ ವಿ ಜಿಗೆ ಅಲ್ಲೇ ಹೇಳಿ ಹಿಂದೆ ಬೇಗ ಬೇಗ ಬಂದು ಅವ್ ಯಾಚಕ ನಿತ್ಯ ನನ್ನ ಮನುಷ್ಯ ಕೈ ಚಾಚಿಕೊಂಡು ಅವ್ನು ಹೋದ್ರು ಕರೆದ್ರು ಕರೆಸಿ ಮೂರ್ತಿ ಇದನ್ನು ತಗೋ ಅಂತ ಹೇಳಿ ಕೈಲಿ ಅರ್ಧ ಆಣೆ ಹಾಕಿದ್ರಂತೆ ಅವನು ಯಾಕೆ ಸರ್ ಶಬ ತೊಗೊಂಡ್ರಿ ಸರ್ ಹೇಗೂ ದಿನಾಲು ಕೊಡ್ತೀರಿ ಒಂದಿರ ಇಲ್ಲದಿದ್ರೆ ಏನಂತೆ ನನಗೆ ಅಭ್ಯಾಸ ಆಗಿ ಹೋಗಿದೆ ಕೇಳೋದು ಅಷ್ಟೇ ಅಂದವನು ಅದಕ್ಕೆ ವೆಂಕಣ್ಣ ಹೇಳಿದ್ರಂತೆ ನನಗೂ ಅಭ್ಯಾಸ ತಪ್ಪಬಾರ್ದಲ್ಲೋ ಅಂದ್ರಂತೆ ಮತ್ತೊಬ್ಬರ ಕಡೆಯಿಂದ ಸಾಲ ಮಾಡಿದರೂ ಸರಿನೇ ತಾವು ಮತ್ತೊಬ್ಬರಿಗೆ ಕೊಡೋದನ್ನು ತಪ್ಪಿಸ್ಬಾರ್ದು ಇದು ಅವರ ಆದರ್ಶ ಅದಕ್ಕೆ ಡಿ ವಿ ಜಿ ಹೇಳ್ತಾರೆ ಇದು ವೆಂಕಣ್ಣಯ್ಯನವರ ಸ್ವಭಾವಕ್ಕೆ ಬೀಗದ ಕೈ ಅಂತ ಅವ್ರ ಸ್ವಭಾವಕ್ಕೆ ಬೀಗದ ಕೈ ಕನೀಕರಿಸೋದು ಕೊಡೋದು ಕೊಟ್ಟದ್ದನ್ನು ಇಡದೆ ಮರೆಯೋದು ಇದು ವೆಂಕಟೇನವರ ಜೀವನ ಆದರ್ಶ ಅದು ನೆನೆಸ್ಕೊಂಡು ನನಗೊಂದು ಮಾತು ನೆನಪಾಗುತ್ತೆ ಸ್ನೇಹಿತರೆ ಈ ಭಗವದ್ಗೀತೆಯ ಧ್ಯಾನ ಶ್ಲೋಕದೊಳಗೆ ವ್ಯಾಸರ ಬಗ್ಗೆ ಹೇಳ್ತಾರೆ ನಮೋಸ್ತುತೇ ವ್ಯಾಸ ವಿಶಾಲ ಬುದ್ಧೆ ಅನ್ನೋ ಶ್ಲೋಕ ಕೊನೆಗೆ ಮುಗಿಯೋದು ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ ಅಂತ ಬರ್ತದೆ ಇಲ್ಲಿ ಪ್ರದೀಪ ಅಂತ ಪದ ಪ್ರದೀಪ ಅಂದರೆ ದೀಪ ಅಲ್ಲ ಪ್ರದೀಪ ಬೇರೆ ದೀಪ ಬೇರೆ ಯಾವ ಮೂಲ ಬೆಳಕು ಸದಾ ಪ್ರಜ್ವಲವಾಗಿದ್ದು ಬೇರೆ ದೀಪಗಳಿಗೆ ಬೆಳಕು ಕೊಡ್ತದೋ ಅದು ಪ್ರದೀಪ ಅದು ಸ್ವಶಕ್ತಿಯಿಂದ ಉರಿದು ಮತ್ತೊಂದು ದೀಪಗಳಿಗೆ ಆಧಾರ ಆಗಿರುವಂಥದ್ದು ಅದು ಬೆಳಕಿನ ಮೂಲ ಆ ಪ್ರದೀಪ ಅದು ವೆಂಕಣ್ಣಯ್ಯನವರು ಬರೆದದ್ದು ಕಡಿಮೆ ಆದರೆ ಅದೆಷ್ಟು ಲೇಖಕ ಪ್ರಚೋದಕರಾಗಿದ್ದರೂ ಲೆಕ್ಕ ಇಲ್ಲ ಆ ದೃಷ್ಟಿಯಲ್ಲಿ ನಾನು ಹೇಳೋ ಪ್ರಕಾರ ವೆಂಕಣ್ಣಯ್ಯ ಒಬ್ಬ ದೊಡ್ಡ ಪ್ರದೀಪ ನಮ್ಮ ನಡುವೆ ಇದ್ದಂಥವ್ರು